ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮನೆಯಲ್ಲಿ ನಾವು ಪ್ರತಿನಿತ್ಯವೂ ಕೂಡ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತೀವಿ ಸ್ನಾನವನ್ನು ಮಾಡದೆ ಮನೆಯಲ್ಲಿ ದೀಪವನ್ನು ಎಂದಿಗೂ ಹಚ್ಚಬಾರದು ಸ್ನಾನ ಮಾಡಿದ ನಂತರವೇ ದೀಪವನ್ನು ಹಚ್ಚಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಗುರೂಜಿ ಅವರ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಾವು ದಿನನಿತ್ಯ ದೇವರಿಗೆ ಹಚ್ಚುವ ದೀಪಕ್ಕೆ ವಿಶೇಷವಾದ ಶಕ್ತಿ ಇದೆ ನಾವು ಏನಾದರೂ ತಪ್ಪನ್ನು ಮಾಡಿ ಅದನ್ನು ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡು ಸಮಾಧಾನ ಪಡ್ತೀವಿ ಆದರೆ ನಮ್ಮ ಆತ್ಮಕ್ಕೆ ನಾವು ಮಾಡಿದ ತಪ್ಪು ಗೊತ್ತಿರುತ್ತೆ ಹಾಗೆಯೇ ಈ ದೀಪವು ಮನೆಯಲ್ಲಿ ಇರುವ ಪ್ರತಿಯೊಬ್ಬರನ್ನು ಕೂಡ ಗಮನಿಸುತ್ತಾ ಇರುತ್ತೆ ಅಂತೆ ಹಾಗೆಯೇ ಮನೆಯ ಎಲ್ಲರೂ ಕೂಡ ಮಾಡುವ ತಪ್ಪುಗಳನ್ನು ಅದು ನೋಡ್ತಾ ಇರುತ್ತೆ ಅಂತೆ ಮನುಷ್ಯನ ದೇಹದ ಆತ್ಮದ ರೀತಿ ಮನೆಯ ಆತ್ಮ ಈ ದೇವರಿಗೆ ಹಚ್ಚುವ ದೀಪ ಅಂತೆ ನಾವು ದಿನನಿತ್ಯ ಮನೆಯಲ್ಲಿ ದೇವರಿಗೆ ಹಚ್ಚುವ ದೀಪದ ಬತ್ತಿ ಸುಟ್ಟು ಹೋಗುತ್ತಾ ಇದೆ ಇದರ ಅರ್ಥ ಏನು ಇದು ಯಾವುದರ ಸೂಚನೆ ಇದಕ್ಕೆ ಪರಿಹಾರ ಏನು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ಲೀಸ್ ತಪ್ಪದೇ ಕ್ಲಿಕ್ ಮಾಡಿ ದೇವರಿಗೆ ನಾವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಇಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತೀವಿ ನಮಗೆ ಒಳ್ಳೆಯದಾಗಲಿ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರಲಿ ಅನ್ನೋ ಕಾರಣಕ್ಕೆ ನಾವು ಪ್ರತಿನಿತ್ಯ ದೀಪವನ್ನು ಹಚ್ಚಿ ಪೂಜೆ ಮಾಡ್ತೀವಿ ಇದರಿಂದ ದೇವರು ಯಾವತ್ತೂ ಕೂಡ ನಮಗೆ ಕೆಟ್ಟದ್ದನ್ನು ಮಾಡಲ್ಲ ದೇವರಿಗೆ ದಿನನಿತ್ಯ ಹಚ್ಚುವ ಬತ್ತಿ ಸುಟ್ಟು ಹೋದರೆ ಅದು ಸ್ವಲ್ಪ ಸಂಕಷ್ಟಗಳ ಸೂಚನೆ ಅಂತಾನೆ ಹೇಳ್ಬೋದು ದೇವರೇ ನೀಡುವಂತ ಒಂದು ಸೂಚನೆ ಅಂತಾನೆ ನಾವು ತಿಳ್ಕೊಳ್ಬೇಕು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಮುಂದೆ ಕಾಣಿಸಬಹುದು ಅಂತಾನೆ ಇದರ ಅರ್ಥ ದೇವರ ದೀಪದ ಬತ್ತಿ ಸುಟ್ಟು ಹೋದರೆ ಇಲ್ಲ ದೀಪ ಸರಿಯಾಗಿ ಉರಿಯುತ್ತಿಲ್ಲ ಅಂದರೆ ಇದಕ್ಕೆಲ್ಲ ಪರಿಹಾರಗಳು ಕೂಡ ಇವೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ದೇವರಿಗೆ ಹಚ್ಚಿದ ದೀಪ ಶಾಂತಿಯಾಗಿ ಉರಿಯುತ್ತಾ ಇರಬೇಕು ಯಾವತ್ತಿಗೂ ಕೂಡ ಅದು ನಿಧಾನವಾಗಿ ಶಾಂತವಾಗಿ ಉರಿಯುತ್ತಾ ಇರಬೇಕು ತುಂಬ ಜೋರಾಗಿ ಕೂಡ ದೀಪ ಮನೆಯಲ್ಲಿ ಉರಿಯಬಾರದು ಮತ್ತು ತುಂಬ ನಿಧಾನವಾಗಿ ಮಂದವಾಗಿ ಕೂಡ ದೀಪ ಉರಿಯಬಾರದು ಶಾಂತವಾಗಿ ಉರಿಯಬೇಕು ಮನೆಯಲ್ಲಿ ದೀಪ ಎಷ್ಟು ಶಾಂತವಾಗಿ ಉರಿಯುತ್ತೋ ನೋಡಿ ಮನೆಯಲ್ಲಿ ಅಷ್ಟೇ ಶಾಂತಿ ಅನ್ನೋದು ನೆಲೆಸಿರುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ದೀಪ ಸರಿಯಾಗಿ ಉರಿಯುತ್ತಿಲ್ಲ ಸುಟ್ಟು ಹೋಗ್ತಾ ಇದೆ ಅಂತ ಕೊರಕ್ತಾ ಇರ್ತಾರೆ ಕೆಲವೊಬ್ಬರು ಎಲ್ಲವೂ ಕೂಡ ಕೆಟ್ಟದರ ಸೂಚನೆ ಅಂತ ಅಲ್ಲ ನೀವು ದೀಪದ ಬತ್ತಿಯ ಕಡೆ ಕೂಡ ಗಮನ ಕೊಡಬೇಕು ಹಾಗೆ ದೀಪದ ಎಣ್ಣೆಯ ಕಡೆ ಕೂಡ ಗಮನ ಕೊಡಬೇಕು ಒಳ್ಳೆಯ ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ಈಗೆಲ್ಲ ದೀಪದ ಬತ್ತಿಗಳು ಪ್ಯೂರ್ ಕಾಟನಿಂದ ಮಾಡಿರಲ್ಲ ದೀಪದ ಬತ್ತಿ ಸುಟ್ಟು ಹೋಗೋದಕ್ಕೆ ಮತ್ತು ದೀಪ ಸರಿಯಾಗಿ ಉರಿಯದೇ ಇರುವುದಕ್ಕೆ ಇದು ಒಂದು ಕಾರಣ ಇರ್ಬೋದು ಇಂದಿನ ಕಾಲದಲ್ಲಿ ನೋಡಿ ಪ್ರತಿಯೊಬ್ಬರೂ ಕೂಡ ಮನೆಯ ಹತ್ತಿರ ಒಂದು ಹತ್ತಿ ಗಿಡವನ್ನು ಬೆಳೆಸ್ತಾ ಇದ್ದರು ಅವರೇ ಹತ್ತಿಯನ್ನು ಕಿತ್ತು ಅದರಿಂದ ದೇವರಿಗೆ ಬೇಕಾದ ಬತ್ತಿಯನ್ನು ರೆಡಿ ಮಾಡ್ತಾ ಇದ್ರು ಅದು ಪ್ಯೂರ್ ಕಾಟನ್ ಇಂದ ಮಾಡಿರುವಂತಹ ಬತ್ತಿಗಳು ಈಗ ಯಾರೂ ಕೂಡ ಹತ್ತಿಯ ಗಿಡವನ್ನ ಬೆಳೆಸೋದಿಲ್ಲ ಅಂಗಡಿಗಳಲ್ಲಿ ಹೋಗಿ ದೀಪದ ಬತ್ತಿಯನ್ನು ತಗೊಂಡು ಬರ್ತೀವಿ ಅದು ಪ್ಯೂರ್ ಕಾಟನ್ ಆಗಿ ಇರೋದಿಲ್ಲ ದೀಪದ ಬತ್ತಿ ಸುಟ್ಟು ಹೋಗುತ್ತಾ ಇದೆ ಅಂತ ನಿಮಗೆ ಕಾಣಿಸಿದ ತಕ್ಷಣ ನೀವು ದೀಪವನ್ನ ಆರಿಸಿ ದೇವರ ಮೇಲೆ ಇರುವ ಒಂದು ಹೂವನ್ನು ತಗೊಂಡು ದೀಪವನ್ನ ಆರಿಸಿ ದೀಪಕ್ಕೆ ಬೇರೆ ಬತ್ತಿಯನ್ನು ಹಾಕಿ ಹೊಸದಾಗಿ ಎಣ್ಣೆಯನ್ನು ಹಾಕಿ ಮತ್ತೆ ದೀಪವನ್ನು ಹಚ್ಚಿ ದೇವರಿಗೆ ನಮಸ್ಕಾರವನ್ನ ಮಾಡಿ ಆದರೆ ಪದೇ ಪದೇ ದೀಪದ ಿ ಸುಟ್ಟು ಹೋಗುತ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಏನೋ ತೊಂದರೆ ಮುಂದೆ ಇದೆ ಅಂತಾನೆ ಅರ್ಥ ಆಗ ನೀವು ಸ್ವಲ್ಪ ಎಚ್ಚರವಾಗಿರಿ ಅದು ಬಿಟ್ಟು ಬೇರೆ ಏನೂ ದೊಡ್ಡ ದೊಡ್ಡ ಸಮಸ್ಯೆಗಳು ಬರೋದಿಲ್ಲ ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪೂಜೆಯನ್ನು ಮಾಡಿಸಿ ಆದಷ್ಟು ಆಂಜನೇಯ ಸ್ವಾಮಿ ಮತ್ತು ಶಿವನ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಕೆಲವೊಂದು ಸಲ ಗಾಳಿಯಿಂದ ಕೂಡ ದೀಪ ಸರಿಯಾಗಿ ಉರಿಯುತ್ತಿರಲ್ಲ ದೀಪದ ಎಣ್ಣೆ ಬತ್ತಿ ಇಂದನೂ ಕೂಡ ದೀಪ ಸುಟ್ಟು ಹೋಗುತ್ತಾ ಇರುತ್ತೆ ಒಳ್ಳೆಯ ದೀಪದ ಎಣ್ಣೆ ಮತ್ತೆ ಪ್ಯೂರ್ ಆಗಿರುವಂಥ ಕಾಟನ್ ಇಂದ ದೀಪದ ಬತ್ತಿಗಳನ್ನು ಹಾಕಿ ದೇವರಿಗೆ ದೀಪವನ್ನು ಹಚ್ಚಿ ದೀಪದ ಬತ್ತಿ ಸುಟ್ಟು ಹೋಗುತ್ತಾ ಇದ್ದಾರೆ ಇಲ್ಲ ದೀಪ ಸರಿಯಾಗಿ ಉರಿಯುತ್ತಿಲ್ಲ ಅನ್ನೋದಾದರೆ ಕೊರಗಬೇಡಿ ಆದರೆ ಪದೇ ಪದೇ ಅದೇ ರೀತಿಯಾಗಿ ಆಗ್ತಾ ಇದ್ರೆ ಮಾತ್ರ ಸ್ವಲ್ಪ ಎಚ್ಚರವಾಗಿರಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ